ಹಾಯ್ ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ಪ್ರಪಂಚದಲ್ಲಿ ಇರುವಂಥ ಮೋಸ್ಟ್ ಡೇಂಜರಸ್ ಆನಿಮಲ್ ಯಾವುದು ಅಂತ? ಹಾಗೆಯೇ ಭೂಮಿ ಮೇಲೆ ಯೂಸ್ ಆಗ್ತಾ ಇರುವಂಥ ಬಂಗಾರದಲ್ಲಿ 50% ಬಂಗಾರವನ್ನು ಯಾವ ಕಂಟ್ರಿಯಿಂದ ಮೈನಿಂಗ್ ಮಾಡಲಾಗಿತ್ತು ಅಂತ ಈ ವಿಡಿಯೋದಲ್ಲಿ ನೀವು ಇದೇ ಥರ ರ್ಯಾಂಡಮ್ ಅಮೇಝಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳ್ಕೊತೀರಾ. ವಿಡಿಯೋನ ಕೊನೆಗೂ ನೋಡಿ. ನಂಬರ್ 20, ಮೊನಾಲಿಸಾ ಪೇಂಟಿಂಗ್ 1911 ಮ್ಯೂಸಿಯಂನಿಂದ ಕಳ್ಳತನ ಮಾಡಲಾಗಿತ್ತು. ಈ ಕಾರಣಕ್ಕಾಗಿ ಖಾಲಿ ಜಾಗವನ್ನು ನೋಡಲು ಮ್ಯೂಸಿಯಂಗೆ ಬಹಳ ಜನ ಬರಲಾಯಿತು. ಸೊ ಈ ರೀತಿಯಾಗಿ ಒಂದು ಕಳ್ಳತನದಿಂದ ಮೊನಾಲಿಸಾ ಪೇಂಟಿಂಗ್ ವರ್ಲ್ಡ್ ಫೇಮಸ್ ಆಗೋದಕ್ಕೆ ಕಾರಣವಾಗಿತ್ತು. ನಂಬರ್ 19, ಸ್ಯಾಮ್ಸಂಗ್ ಕಂಪ್ನಿ ಹೆಸರನ್ನ ನೀವು ಕೇಳಿರ್ತೀರಾ. ಇದೊಂದು ಸೌತ್ ಕೊರಿಯನ್ ಕಂಪ್ನಿ ಆಗಿದೆ. ಕೊರಿಯನ್ ಭಾಷೆಯಲ್ಲಿ ಸ್ಯಾಮ್ಸಂಗ್ ಅಂದರೆ 3 ನಕ್ಷತ್ರಗಳು ಅಂತ. ನಂಬರ್ 18, ಒಂದು ಮಗು ಹುಟ್ಟಿದಾಗ ಮಗುವಿಗೆ ಎರಡೇ ರೀತಿಯ ಹೆದರಿಕೆಗಳು ಗೊತ್ತಿರುತ್ತೆ. ಅವೇನೆಂದರೆ, ಒಂದು ಕೆಳಗೆ ಬೀಳುವ ಹೆದರಿಕೆ, ಎರಡನೇದು ಜಾಸ್ತಿ ಶಬ್ದದ ಹೆದರಿಕೆ. ಇವೆಲ್ಲನ ಬಿಟ್ಟರೆ ಬೇರೆ ರೀತಿಯ ಎಲ್ಲ ಭಯಗಳನ್ನು ಮಗು ಬೆಳೀತಾ ಬೆಳೀತಾ ಕಲಿಯುತ್ತೆ. ನಂಬರ್ 17, ಮಾನವನ ಮೆದುಳಿನ ತೂಕ ದೇಹದ ತೂಕಕ್ಕೆ ಕಂಪೇರ್ ಮಾಡಿದರೆ ತುಂಬ ಚಿಕ್ಕದಾಗಿದೆ. ಆದರೂ ಕೂಡ ನಾವು ದೇಹಕ್ಕೆ ನೀಡುವ ಟೋಟಲ್ ಕ್ಯಾಲೋರೀಸಲ್ಲಿ 20% ಕ್ಯಾಲೋರೀಸನ್ನು ನಮ್ಮ ಮೆದುಳು ಕಂಜ್ಯೂಮ್ ಮಾಡುತ್ತೆ. ನಂಬರ್ 16, ಪಿರಿಯಾಡಿಕ್ ಟೇಬಲ್ನ ನೀವು ನೋಡಿರ್ತೀರಾ. ಇದರಲ್ಲಿ ಎಲ್ಲ 118 ಎಲಿಮೆಂಟ್ಸ್ಗಳನ್ನು ಲಿಸ್ಟ್ ಮಾಡಲಾಗಿದೆ. ಆದರೆ ನಮಗೆ ಅಲ್ಫಾಬೆಟ್ನ ಲೆಟರ್ ಜೆ ಪಿರಿಯಾಡಿಕ್ ಟೇಬಲ್ನ ಯಾವ ಎಲಿಮೆಂಟ್ನಲ್ಲಿಯೂ ಕೂಡ ನೋಡಲು ಸಿಗೋದಿಲ್ಲ. ನಂಬರ್ 15, ಇಂಗ್ಲೀಷ್ನಲ್ಲಿ ಬಾಳೆಹಣ್ಣಿಗೆ ಬನಾನಾ ಅಂತ ಕರೀತಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇಂಗ್ಲೀಷ್ನಲ್ಲಿ ಒಂದೇ ಒಂದು ಬಾಳೆಹಣ್ಣಿಗೆ ಏನಂತಾರೆ, ಹಾಗೆಯೇ ಬಾಳೆಹಣ್ಣಿನ ಗುಂಪಿಗೆ ಏನಂತಾರೆ ಅಂತ ಗೊತ್ತಾ? 5 ಸೆಕೆಂಡ್ ಟೈಮ್ ತಗೊಂಡು ಗೆಸ್ ಮಾಡಿ. 1, 2, 3, 4, 5. ಇಂಗ್ಲೀಷ್ನಲ್ಲಿ ಒಂದೇ ಒಂದು ಬಾಳೆಹಣ್ಣಿಗೆ ಫಿಂಗರ್ ಅಂತ ಕರೀತಾರೆ, ಹಾಗೆಯೇ ಬಾಳೆಹಣ್ಣಿನ ಗುಂಪಿಗೆ ಹ್ಯಾಂಡ್ ಅಂತ ಕರೀತಾರೆ. ನಂಬರ್ 14, ಐರ್ಲ್ಯಾಂಡ್ ದೇಶದ ನ್ಯಾಷನಲ್ ಲ್ಯಾಂಗ್ವೇಜ್ ಐರಿಷ್ ಆಗಿದ್ದರೂ ಕೂಡ ಆ ದೇಶದಲ್ಲಿ ಜಾಸ್ತಿ ಹೆಚ್ಚು ಮಾತನಾಡಲು ಬಳಸುವ ಭಾಷೆ ನೆರೆ ದೇಶದ ಪುಲಿಷ್. ನಂಬರ್ 13, ಭೂಮಿ ಮೇಲೆ ಇರುವಂಥ ಒಟ್ಟು ಭಾಷೆಗಳ ಸಂಖ್ಯೆ 7,117. ಇದರಲ್ಲಿ ಭಾರತ ದೇಶ ಟಾಪ್ 4 427 ಲ್ಯಾಂಗ್ವೇಜ್ಗಳನ್ನು ಹೊಂದಿದೆ. ಅದೇ ರೀತಿ ಟಾಪ್ 3 ನೈಜೀರಿಯಾ ಇದ್ದು, ಟಾಪ್ 2 ಇಂಡೋನೇಷ್ಯಾ ಇದೆ. ಹಾಗೆಯೇ ಟಾಪ್ 1 ದೇಶ ಪಪುವಾ ನ್ಯೂ ಜಿನಿ ಅನ್ನುವಂಥ ದೇಶ. ಈ ಒಂದು ಚಿಕ್ಕ ದ್ವೀಪದಲ್ಲಿ 840 ಭಾಷೆಗಳನ್ನು ಮಾತನಾಡಲಾಗುತ್ತೆ. ನಂಬರ್ 12, ರಷ್ಯಾ ದೇಶದಲ್ಲಿ ಒಂದು ಸೋಕ್ರಾ ಅನ್ನುವ ಹಳ್ಳಿ ಇದೆ. ಈ ಹಳ್ಳಿಯಲ್ಲಿ ಪ್ರತಿಯೊಬ್ಬರೂ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡಿ ನಡೆದಾಡುವ ಕಲೆಯನ್ನು ಕಲಿತಾರೆ. ವೆರಿ ಸ್ಟ್ರೇಂಜ್ ವಿಲೇಜ್. ನಂಬರ್ 11, ಅಮೆರಿಕ ದೇಶದಲ್ಲಿ ಮನೋವಿ ಅಂತ ಒಂದು ಸಿಟಿ ಇದೆ. ಈ ಸಿಟಿಯಲ್ಲಿ ಟೋಟಲ್ ಆಗಿ ವಾಸಿಸುವವರ ಸಂಖ್ಯೆ 1. ಎಸ್, ಎಲ್ ಸಿ ಐಲರ್ ಅನ್ನುವ ಈ ಲೇಡಿ ಈ ಸಿಟಿಯಲ್ಲಿ ಜೀವಿಸ್ತಾ ಇದ್ದಾರೆ. ನಂಬರ್ 10, ಭೂಮಿಯ ಮೇಲೆ ಟೋಟಲ್ ಆಗಿ 195 ಕಂಟ್ರಿಗಳಿವೆ. ಇವೆಲ್ಲ ದೇಶದ ಬಾವುಟಗಳ ಪೈಕಿ ಪರ್ಪಲ್ ಕಲರ್ ಹೊಂದಿರುವ ದೇಶಗಳು ಇವೆರಡು ಮಾತ್ರ, ಡೊಮಿನಿಕಾ, ನಿಕಾರ್ಗುವಾ. ಇವೆರಡು ದೇಶಗಳನ್ನು ಬಿಟ್ಟರೆ ಬೇರೆ ಯಾವ ದೇಶದ ಬಾವುಟಗಳಲ್ಲಿ ಪರ್ಪಲ್ ಕಲರ್ ನೋಡಲು ಸಿಗೋದಿಲ್ಲ. ನಂಬರ್ 9, ಜಾಪನೀಸ್ ಲ್ಯಾಂಗ್ವೇಜಲ್ಲಿ ಒಂದು ಪದ ಇದೆ, ಸುಂಡೋಕು ಅಂತ. ಇದೊಂದು ಹಾಬಿ ಹೆಸರು. ಅದೇನೆಂದರೆ ಜಾಸ್ತಿ ಬುಕ್ಗಳನ್ನ ಖರೀದಿ ಮಾಡೋದು. ಹಾಗೆಯೇ ಖರೀದಿ ಮಾಡಿರೋ ಬುಕ್ಗಳನ್ನ ಓದದೆ ಹಾಗೆ ಇಡುವಂಥ ಒಂದು ಬ್ಯಾಡ್ ಹ್ಯಾಬಿಟ್. ನಂಬರ್ 8, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಂಪ್ನಿಯ ರೇಡಿಯೋ ಬ್ರಾಂಚ್ 18 ಏಪ್ರಿಲ್ 1930 ನೋ ನ್ಯೂಸ್ ಟುಡೇ ಅಂತ ಅನೌನ್ಸ್ ಮಾಡಿತ್ತು. ಅಂದರೆ ಇವತ್ತು ಯಾವ ನ್ಯೂಸ್ ಇಲ್ಲ ಅಂತ ಹೇಳಿತ್ತು. ನಂಬರ್ 7, ಭೂಮಿಯ ಮೇಲೆ ಯೂಸ್ ಆಗ್ತಾ ಇರುವಂಥ ಟೋಟಲ್ ಬಂಗಾರದಲ್ಲಿ ಅರ್ಧದಷ್ಟು ಬಂಗಾರವನ್ನು ಒಂದು ಸೌತ್ ಆಫ್ರಿಕಾದ ವಿಟ್ ವಾಟರ್ ಸ್ಟ್ಯಾಂಡ್ ಅನ್ನುವ ಜಾಗದಿಂದ ಮೈನಿಂಗ್ ಮಾಡಲಾಗಿತ್ತು. ಈ ಜಾಗದಲ್ಲಿ 2092 ಕೂಡ ಬಂಗಾರ ಸಿಗುತ್ತೆ ಅನ್ನೋ ಹೇಳಿಕೆ ಇದೆ. ನಂಬರ್ 6, ಕಾಕ್ರೋಚ್ಗಳು ತಮ್ಮ ತಲೆ ಇಲ್ಲದೆ ಕೂಡ ಹಲವು ದಿನಗಳವರೆಗೆ ಬದುಕಲು, ಹಾಗೆಯೇ ಈ ತಲೆ ಇಲ್ಲದೆ ಬದುಕುವಂಥ ಈ ಕಾಕ್ರೋಚ್ಗಳು ಹಸಿವಿನಿಂದ ಮಾತ್ರ ಸಾಯಲು ಸಾಧ್ಯ. ನಂಬರ್ 5, ಮಳೆ ಬಂದಾಗ ಸಿಗುವ ಭೂಮಿಯ ಆ ಫ್ರೆಶ್ ವಾಸನೆಯ ಅನುಭವ ನಿಮಗಿರುತ್ತೆ. ಇದಕ್ಕೆ ಕಾರಣ ನಿಮ್ಮ ಅಕ್ಕಪಕ್ಕದ ಮರಗಳು, ಹಾಗೆಯೇ ಆ್ಯಕ್ಟಿನೋಮೈಸೈಡ್ಸ್ ಅನ್ನುವಂಥ ಬ್ಯಾಕ್ಟೀರಿಯಾಗಳು. ನಂಬರ್ 4, ಗೂಬೆಗಳಿಗೆ ಇಂಗ್ಲೀಷ್ನಲ್ಲಿ ಆವಲ್ ಅಂತ ಕರೀತಾರೆ. ಅದೇ ರೀತಿ ಗೂಬೆಗಳ ಗುಂಪಿಗೆ ಇಂಗ್ಲೀಷ್ನಲ್ಲಿ
ಪಾರ್ಲಿಮೆಂಟ್ ಅಂತ ಕರೀತಾರೆ. ನಂಬರ್ 3, ಈ ಇನ್ಫಾರ್ಮೇಷನ್ನ ಕೇಳಿದ್ಮೇಲೆ ಮೇ ಬಿ ನೀವು ವೆನಿಲ್ಲಾ ಐಸ್ ಕ್ರೀಮ್ನ ತಿನ್ನೋದು ಬಿಡ್ಬೋದು. ಅದೇನೆಂದರೆ ಕೆಲವು ಸಮಯದಲ್ಲಿ ಈ ವೆನಿಲ್ಲಾ ಫ್ಲೇವರ್ನ ತಯಾರು ಮಾಡೋದಕ್ಕೆ ಬೀವರ್ಸ್ ಅನ್ನುವ ಈ ಪ್ರಾಣಿಗಳ ಯುರಿನನ್ನು ಯೂಸ್ ಮಾಡಲಾಗುತ್ತೆ. ನಂಬರ್ 2, ಭೂಮಿಯ ಮೇಲೆ ಯಾವ ಥರ ಮಂಜುಗಡ್ಡೆ ಬೀಳುತ್ತೋ ಅದೇ ಥರ ಶುಕ್ರಗ್ರಹದಲ್ಲಿ ಲೋಹಗಳ ಮಳೆ ಬೀಳುತ್ತೆ. ನಂಬರ್ 1, ನಾನೇನಾದರೂ ನಿಮ್ಮನ್ನು ಮೋಸ್ಟ್ ಡೇಂಜರಸ್ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಮೇ ಬಿ ನೀವು ಹುಲಿ, ಸಿಂಹ ಅಥವಾ ಇನ್ಯಾವುದೋ ದೊಡ್ಡ ಪ್ರಾಣಿ ಅಂತ ಗೆಸ್ ಮಾಡ್ಬೋದು. ಆದರೆ ರಿಯಾಲಿಟಿಯಲ್ಲಿ ಮೋಸ್ಟ್ ಡೇಂಜರಸ್ ಪ್ರಾಣಿ ಬಂದು ಸೊಳ್ಳೆ. ಯಾಕಂದರೆ ಪ್ರತಿ ವರ್ಷ ಸೊಳ್ಳೆಯ ಕಡಿತದಿಂದ ಬರುವ ರೋಗಗಳ ಮೂಲಕ ಆಗುವಷ್ಟು ಜೀವಹಾನಿ ಬೇರೆ ಯಾವ ಪ್ರಾಣಿಯ ಮೂಲಕ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮೋಸ್ಟ್ ಡೇಂಜರಸ್ ಪ್ರಾಣಿ ಅಂತ ಮಾಸ್ಕಿಟೋನ ಫೈನಲ್ ಮಾಡಲಾಗಿದೆ. ಸೊ ಬೆಟರ್ ಸೊಳ್ಳೆಗಳಿಂದ ಆದಷ್ಟು ದೂರವಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.